ರಿಲೀಸ್ ಆಗಿದೆ, ಹೈಸ್ಕೂಲಲ್ಲಿ ಓದ್ತಾ ಇದೆ, ಎಲ್ಲರೂ ಕೂಡ ಮನ್ಸು ಗೆಲ್ತಾ ಇದೆ, ಬಟ್ ಸ್ಟಿಲ್ ಈಗಲೂ ಕೂಡ ನೋಡ್ತಾ ಇದೆ ಒಂದು ಕಾರ್ಟೂನ್ಸ್ ಏನಾದ್ರು ಚಿತ್ರದುರ್ಗಲ್ಲಿ ಯಾರೋ ಒಬ್ರು ಕಂಪ್ಲೇಂಟ್ ಲಾಂಚ್ ಮಾಡಿದಾರೆ ಅಂತ ಈ ಥರ ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀವಿ, ಮನಸ್ಸು ಮೊಗದಕ್ಕೆ ಮಾಡ್ತೀವಿ, ಮೇ ಬಿ ಬೇಕು ಬೇಕು ಅದನ್ನ ಆಗ್ತಾ ಇದೆಯಾ ಅಥವಾ ಮಾನಸಿಕವಾಗಿ ಯಾರ್ಯಾರಿಗೆ ಗೊಂದಲಗಳಾಗಿರ್ತಾವೋ ಅವ್ರು ಅದೇ ಥರ ಮೊಕದ್ದಮೆ ಹಾಕೋಕ್ಕಾಗೋದು. ಅವ್ರು ಕರೆಕ್ಟಾಗಿ ಅವ್ರವ್ರು ಮಾಡಿಕೊಂಡು ಬಂದುಬಿಟ್ಟು ಅವ್ರ ನಿರ್ಮಾಪಕನಿಗೆ ಕೊಡೋ ದುಡ್ಡು ಕೊಟ್ಟಿದ್ದಿದ್ರೆ ಇವಾಗ ಸಕ್ಸಸ್ ಆಗ್ತಿದ್ದಂಗೆ ಚೆನ್ನಾಗಾಗಿರಲಿಲ್ಲ ಅಂದರೆ ಇನ್ನೊಂಥರ ಮೊಕದ್ದಮೆ ಅಂತ ಹಾಕಿರೋರು. ಚೆನ್ನಾಗಾದ ತಕ್ಷಣ ಈಗ ಬೇಕವ್ರೆ ಅವರು ಇದನ್ನು ಉಳಿಸ್ಕೊಳ್ಳೋಕ್ಕೆ ಅವ್ರು ಮಾಡಬೇಕಲ್ಲ, ಏನಾದರೂ ಮೊಕದ್ದಮೆ ಹಾಕಲೇಬೇಕಲ್ಲ. ಯಾಕೆ ನಿರ್ಮಾಪಕ ಹಾಕೋಕ್ಕಿಂತ ಮುಂಚೆ ನಾವು ಹಾಕ್ಬಿಡೋಣ ಅಂತ ಅಷ್ಟೇ, ಅದು ಇನ್ನೇನಿಲ್ಲ. ಮನುಷ್ಯ ಸರಿಯಾಗಿದ್ರೆ ಇವೆಲ್ಲ ಈ ದಿನಗಳೇ ನೋಡ್ತಾ ಇರಲಿಲ್ಲ ಸರ್ ನಾವು. ಸರಿ ಇಲ್ಲ ಅಂದಿದ್ದು ತಾನೇ ಇವೆಲ್ಲ ಬರ್ತಾ ಇರೋದು. ಅದಕ್ಕೆ ಗಂಡಸ್ತಾರ ನಮ್ಮ ನಿರ್ಮಾಪಕ ಫೇಸ್ ಮಾಡ್ತಾರೆ ಬಿಡಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಅದಕ್ಕೆ ನಾವು ತಲೆನೂ ಹಾಕಬಾರ್ದು. ನಮ್ಮ ಯುದ್ಧ ಇಲ್ಲಿಗಿತ್ತು, ನಮ್ಮ ಸಿನಿಮಾನ ದಡಕ್ಕೆ ಸೇರಿಸೋದು ಮಾಡಿದ್ದೀವಿ ನಾವು. ಈ ಸಿನಿಮಾ ರಿಲೀಸ್ ಆಗಿದೆ, ಹೈಸ್ಕೂಲಲ್ಲಿ ಓದ್ತಾ ಇದೆ, ಎಲ್ಲರೂ ಕೂಡ ಮನ್ಸು ಗೆಲ್ತಾ ಇದೆ, ಬಟ್ ಸ್ಟಿಲ್ ಈಗಲೂ ಕೂಡ ನೋಡ್ತಾ ಇದೆ ಒಂದು ಕಾರ್ಟೂನ್ಸ್ ಏನಾದರೂ ಚಿತ್ರದುರ್ಗಲ್ಲಿ ಯಾರೋ ಒಬ್ರು ಕಂಪ್ಲೇಂಟ್ ಲಾಂಚ್ ಮಾಡಿದಾರೆ ಈ ಥರ ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀವಿ, ಮನಸ್ಸು ಮೊಗದ ಮಾಡ್ತೀವಿ, ಮೇ ಬಿ ಬೇಕು ಬೇಕು ಅದನ್ನ ಆಗ್ತಾ ಇದೆಯಾ ಅಥವಾ ಮಾನಸಿಕವಾಗಿ ಯಾರ್ಯಾರಿಗೆ ಗೊಂದಲಗಳಾಗಿರ್ತಾವೋ ಅವ್ರು ಅದೇ ಥರ ಮೊಕದ್ದಮೆ ಹಾಕೋಕ್ಕಾಗೋದು. ಅವ್ರು ಕರೆಕ್ಟಾಗಿ ಅವ್ರವ್ರು ಮಾಡಿಕೊಂಡು ಬಂದುಬಿಟ್ಟು ಅವ್ರ ನಿರ್ಮಾಪಕನಿಗೆ ಕೊಡೋ ದುಡ್ಡು ಕೊಟ್ಟಿದ್ದಿದ್ರೆ ಇವಾಗ ಸಕ್ಸಸ್ ಆಗ್ತಿದ್ದಂಗೆ ಚೆನ್ನಾಗಾಗಿರಲಿಲ್ಲ ಅಂದರೆ ಇನ್ನೊಂಥರ ಮೊಕದ್ದಮೆ ಅಂತ ಹಾಕಿರೋರು. ಚೆನ್ನಾಗಾದ ತಕ್ಷಣ ಈಗ ಬೇಕವ್ರೆ ಅವರು ಇದನ್ನು ಉಳಿಸ್ಕೊಳ್ಳೋಕ್ಕೆ ಅವ್ರು ಮಾಡಬೇಕಲ್ಲ, ಏನಾದರೂ ಮೊಕದ್ದಮೆ ಹಾಕಲೇಬೇಕಲ್ಲ. ಯಾಕೆ ನಿರ್ಮಾಪಕ ಹಾಕೋಕ್ಕಿಂತ ಮುಂಚೆ ನಾವು ಹಾಕ್ಬಿಡೋಣ ಅಂತ ಅಷ್ಟೇ, ಅದು ಇನ್ನೇನಿಲ್ಲ. ಮನುಷ್ಯ ಸರಿಯಾಗಿದ್ರೆ ಇವೆಲ್ಲ ಈ ದಿನಗಳೇ ನೋಡ್ತಾ ಇರಲಿಲ್ಲ ಸರ್ ನಾವು. ಸರಿ ಇಲ್ಲ ಅಂದಿದ್ದು ತಾನೇ ಇವೆಲ್ಲ ಬರ್ತಾ ಇರೋದು. ಅದಕ್ಕೆ ಗಂಡಸ್ತಾರ ನಮ್ಮ ನಿರ್ಮಾಪಕ ಫೇಸ್ ಮಾಡ್ತಾರೆ ಬಿಡಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಅದಕ್ಕೆ ನಾವು ತಲೆನೂ ಹಾಕಬಾರ್ದು. ನಮ್ಮ ಯುದ್ಧ ಇಲ್ಲಿಗಿತ್ತು, ನಮ್ಮ ಸಿನಿಮಾನ ದಡಕ್ಕೆ ಸೇರಿಸೋದು ಮಾಡಿದ್ದೀವಿ ನಾವು. ಓಕೆ, ಖಜಾಪೀರ್ ಅವರೇ, ಸುದೀಪ್ ಅವರ ಮಾತುಗಳನ್ನು ನೀವು ಕೇಳಿಸ್ಕೊಂಡ್ರಿ ಅಂತ ಅನ್ಸುತ್ತೆ. ಎರಡೆರಡು ಬಾರಿ ನಾವು ಪ್ಲೇ ಮಾಡಿದ್ವಿ. ತಮ್ಮ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ನಿರ್ಮಾಪಕರಿಗಿಂತ ಮುಂಚೆನೆ ನಾವು ಮೊಕದ್ದಮೆ ಹಾಕ್ಬಿಟ್ರೆ ಸೇಫು ಅನ್ನೋ ರೀತಿ ಅನ್ಕೊಂಡಿದ್ದಾರೆ. ಮನುಷ್ಯರು ಸರಿ ಇದ್ದಿದ್ರೆ ಇದ್ಯಾವುದೂ ಆಗ್ತಾ ಇರಲಿಲ್ಲ ಅಂತ ಹೇಳಿ ಸುದೀಪ್ ಅವರು ಹಿಂದೆ ಟ್ವಿಟರ್ನಲ್ಲಿ ಕೂಡ ವಿತರಕರ ವಿರುದ್ಧನೇ ಮಾತಾಡಿದ್ರು, ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಅದಕ್ಕೇನು ಹೇಳ್ತೀರಾ ತಾವು? ನಾವು ಮೇಡಮ್, ನಾವು ಯಾವ ಕಾನೂನು ಯಾವ ಕೋರ್ಟಿಗೆ ಹೋಗಿಲ್ಲ ಮೇಡಮ್, ನಾವು ಯಾವ ಕೋರ್ಟಿಗೆ ಹೋಗಿಲ್ಲ ಮೇಡಮ್. ಹೇಳಿದ್ರಲ್ಲ ಕಂಪ್ಲೇಂಟ್ ಕೊಡಕ್ ಹೋಗ್ತಾ ಇದ್ದೆ, ಆದ್ರೆ ಇನ್ಸ್ಪೆಕ್ಟರ್ ಇರ್ಲಿಲ್ಲ ಮೇಡಮ್. ಕಂಪ್ಲೇಂಟ್ ಕೊಡಕ್ ಹೋಗ್ತಿರೋದು ನಮ್ಗೆ ಜೀವ ಬೆದರಿಕೆ ಹಾಕ್ತಾರೆ ಮೇಡಮ್. ನಾವು ಜೀವ ಬೆದರಿಕೆ, ನಾವು ಸಿನಿಮಾದ ಮೇಲೆ ಕಂಪ್ಲೇಂಟ್ ಮಾಡಕ್ ಹೋಗ್ತಿಲ್ಲ ಮೇಡಮ್. ಮೇಡಮ್, ಸೂಪರ್ ಡೂಪರ್ ಆಗಿತ್ತೆ ಮೇಡಮ್. ನಾವು ಸಿನಿಮಾದ ಬಗ್ಗೆ ಏನು ಹೇಳ್ತಿಲ್ಲ ಮೇಡಮ್, ಇನ್ನ 100 ದಿವಸ ಹೋಗ್ಲಿ ಮೇಡಮ್. ನಾವು ಸಿನಿಮಾದ ಬಗ್ಗೆ ಏನು ಮಾತಾಡಕ್ ಹೋಗ್ತಿಲ್ಲ ಮೇಡಮ್. ನಮ್ಗೆ ಜೀವ ಬೆದರಿಕೆ ಬೆಂಗಳೂರಿನಲ್ಲಿ, ಗಾಂಧಿನಗರನಲ್ಲಿ ಹೆಂಗ್ ಕಾಲಕ್ಕೆ ಮೇಡಮ್? ನಮ್ಮವು ಸಣ್ಣ ಪುಟ್ಟ ಡೇಟ್ ಇದಾವೆ ಮೇಡಮ್, ನಾವು ಬೆಂಗಳೂರಿಗೆ ಬರಲೇಬೇಕು. ನಮ್ಗೆ ಏನನ್ನ ಹೆಚ್ಚು ಕಮ್ಮಿ ನಮ್ಮ ಜೀವ ಕಪ್ಪಾಗಿದ್ರೆ ಏನ್ ಮಾಡ್ಬೇಕು ಮೇಡಮ್? ಅದ್ರಾಗೆ ಬೇರೆ ಬೆಂಗಳೂರಿಗೆ ಬಂದು ಬರ್ದ್ಕೊಡಂತ ಕೇಳ್ತಾರೆ ಮೇಡಮ್. ನಾವು ಅದ್ರ ಬಗ್ಗೆ ಮಾತಾಡ್ತೀವಿ, ಹೇಳ್ತಾ ಇದ್ರೆ ಈಗ ಕಂಪ್ಲೇಂಟ್ ಕೂಡ ಹೋಗ್ತಾ ಇದೀನಿ ಜೀವ ಬೆದರಿಕೆ ಅಂತ. ಈಗ ಏಪ್ರಿಲ್ ನಲ್ಲಿ ಇಷ್ಟೆಲ್ಲ ಹಗ್ಗ ಜಗ್ಗಾಟ ತಿಕ್ಕಾಟ ಆಯ್ತಲ್ಲ ಡಿಸ್ಟ್ರಿಬ್ಯೂಷನ್ ವಿಚಾರವಾಗಿ, ಆಗ್ಲೇ ನೀವ್ ಯಾಕೆ ಕಂಪ್ಲೇಂಟ್ ಕೊಟ್ಟು ಬಗೆಹರಿಸ್ಕೊಳ್ಳಿಲ್ಲ, ಮೀಟಿಂಗು ಸಿಗ್ತಾ ಇಲ್ಲ, ನಮ್ಮನ್ನ ಮೀಟಿಂಗು ಕರೆದಿಲ್ಲ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ನೀವು ಆಗ್ಲೇ ಆಗಿರೋ ಗೊಂದಲನ ಸರಿಪಡಿಸ್ಕೊಳ್ಳೋದಕ್ಕೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ. ಇಷ್ಟು ದಿನ ಸುಮ್ಮನೆ ಇದ್ದು ಫಸ್ಟ್ ಡೇ ಸಿನಿಮಾ ರಿಲೀಸ್ ಆಗ್ಲಿಲ್ಲ, ನಿಮ್ಮ ಮೇಲೆ ಆರೋಪ ಕೇಳಿ ಬಂದ ಮೇಲೆ ಈಗ ಜೀವ ಬೆದರಿಕೆ ಹಾಕ್ತಾರೆ ಹಾಗೆ ಹೀಗೆ ಅಂತ ಹೇಳಿ ಒಳಗಡೆ ವಿಚಾರಗಳನ್ನ ಈಗ ಹೇಳ್ತಾ ಇದ್ದೀರಿ, ಅವಾಗ್ಲೇ ಯಾಕೆ ಹೇಳಿಲ್ಲ ಹಾಗಾದ್ರೆ ತಾವು? ಮೇಡಮ್, ಲಾಕ್ ಡೌನ್ ಇತ್ತಲ್ಲ ಮೇಡಮ್, ನಾವು ಅವತ್ತಿನ ಲಾಕ್ ಡೌನ್ ಇದ್ರೆ ಪೊಲೀಸ್ ಸ್ಟೇಷನ್ ಏನ್ ಲಾಕ್ ಡೌನ್ ಆಗಿರ್ಲಿಲ್ಲ ಖಜಾಪೀರ್ ಅವರೇ? ಗೊತ್ತು ಮೇಡಮ್, ಹೌದು ಮೇಡಮ್, ನಾವು ಅವತ್ತಿನೇ ಅದೇ ಕೇಳ್ಕೊಂಡ್ ಬರ್ತಿರೋದು ಮೇಡಮ್. ನೀವ್ ಹೇಳಿದ್ರೀಗ ದುಡ್ಡು ಇಸ್ಕೊಂಡ್ರು, ಅಗ್ರಿಮೆಂಟ್ ಆಗಿರೋ ಅಷ್ಟು ನಮಗ್ ಕೊಡಕ್ ಆಗ್ಲಿಲ್ಲ, ಏಪ್ರಿಲ್ ರಿಲೀಸ್ ಆಗ್ಲಿಲ್ಲ, ಹಂಗಾಗಿ ಬೇಡ ಅಂತ ಹಿಂದೆ ಸರಿತಾ ಇದ್ವಿ, ಮೀಟಿಂಗು ಕರೀಲಿಲ್ಲ, ಇಷ್ಟೆಲ್ಲ ಆದ್ಮೇಲೆ ನಿಮ್ ನಿಮ್ಮಲ್ಲೇ ಬಗೆಹರಿಸ್ಕೊಳಕ್ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಅವಾಗ್ಲೇ ನೀವು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ಬೋದಾಗಿತ್ತಲ್ಲ. ಈಗ ಇಷ್ಟೆಲ್ಲ ಗೊಂದಲ ಆದ್ಮೇಲೆ ಹೊರಗಡೆ ಬಂದಿದ್ದೀರಾ, ಮಾತಾಡ್ತಾ ಇದೀರಲ್ಲ? ನಮ್ ಮೇಡಮ್, ನಾವು ಈಗಲೂ ಸ್ಟೇಷನ್ ಹೋಗ್ತಿದ್ಲ ಮೇಡಮ್. ಈಗಲ್ಲ, ಅವಾಗ ಯಾಕೆ ಸುಮ್ಮನಿದ್ರಿ ಮತ್ತೆ ಮೇಡಮ್? ಅವಾಗ್ಲಿ ಸಿನಿಮಾ ನಮ್ಗೆ, ನಾವು ಅವಾಗಿಂದ ಅದೇ ಕೇಳ್ಕೊಂಡ್ರೆ ನಮ್ಮ ದುಡ್ಡು ಕೊಡಿ ಸರ್, ನಮ್ಮ ದುಡ್ಡು ಕೊಡಿ ಸರ್, ಇಲ್ಲ ನಮ್ಗೆ ಒಂದು 2-3 ಸೆಂಟ್ ಬಿಟ್ಕೊಡಿ ಅಂತ ಅದೇ ಮಾತು ನಾವು ಕೇಳ್ತಿರೋದ್ ಮೇಡಮ್. ಏನು ಮೇಡಮ್, ನಮ್ಗೆ ನ್ಯಾಯ ಬಡಿಸ್ಕೊಡಿ ಮೇಡಮ್. ದೊಡ್ಡ ಮನುಷ್ಯವರು, ಸೌಕರ್ಯಗಳು, ನಾವು ಬಡವರು ಮೇಡಮ್. 60 ಲಕ್ಷ ನಮ್ಗೆ ಬಡವರಿಗೆ ಬಹಳ ದೊಡ್ಡ ಅಮೌಂಟ್ ಮೇಡಮ್. ಅಯ್ಯೋ, ಬಡವ್ರ ಹತ್ರ 60 ಲಕ್ಷ ಎಲ್ಲ ಬರೋದೇ ಇಲ್ಲ ಖಜಾಪೀರ್ ಅವರೇ. ಹೌದು, ನೀವು ಕಷ್ಟಪಟ್ಟು, ಆದ್ರೆ ಒಂದು ಅನುಮಾನ ಬರುತ್ತೆ, ಇಷ್ಟು ದಿನ ಸುಮ್ಮನೆ ಇದ್ದು ಈಗ ಯಾಕೆ ಹೊರಗಡೆ ಬಂದ್ರು, ಈಗ ಯಾಕೆ ಹಳೆದನ್ನೆಲ್ಲ ಹೇಳ್ತಾ ಇದಾರೆ, ಇಲ್ಲಿ ಯಾರು ತಪ್ಪು, ಇವ್ರು ನೋಡಿದ್ರೆ ಹಿಂಗಂತಾರೆ, ಸೂರಪ್ಪ ಬಾಬು ನೋಡಿದ್ರೆ ಆ ರೀತಿ ಮಾತಾಡ್ತಾರೆ, ಇಲ್ಲಿ ಯಾರು ತಪ್ಪು ಯಾರ್ದು ಸರಿ ಅನ್ನೋದು ಬಹಳಷ್ಟು ಜನರಿಗೆ ಗೊಂದಲ ಆಗ್ತಾ ಇದೆ ನಿಮ್ಮ ಆರೋಪ ಪ್ರತ್ಯಾರೋಪಗಳನ್ನು ನೋಡ್ತಾ ಇದ್ರೆ. ಮೇಡಮ್, ಈಗ ಅವ್ರು ಹೇಳ್ತಾರೆ ಮೇಡಮ್ ದೊಡ್ಡ ಮನುಷ್ಯರು, ನಾವ್ ಇರೋದು ಇಷ್ಟ, ಅದಕ್ಕೆ ಮೇಡಮ್ ಫೋನ್ ಕಟ್ ಮಾಡಿದ್ರು. ನಾವ್ ಏನ್ ಕೇಳಿದ್ರು ಉತ್ತರ ಕೊಡ್ತೀವಿ ಮೇಡಮ್, ನಮ್ದು ಏನು ತಪ್ಪಿಲ್ಲ ಮೇಡಮ್. ಇವರು ಬೇರೆ 5-6 ಕೋಟಿ ರೂಪಾಯಿ ಪ್ರಾಬ್ಲಮ್ ಇಟ್ಕೊಂಡು ಒಬ್ಬ ಸಣ್ಣ ಡಿಸ್ಟ್ರಿಬ್ಯೂಟರ್ ಮೇಲೆ ಒಬ್ಬೊಂದ್ ಮೇಲೆ ಹಾಕಿ ಇದು ಮಾಡೋದು ತಪ್ಪಲ್ಲ ಮೇಡಮ್. ಇಂಟರ್ ಕರ್ನಾಟಕ ರಿಲೀಸ್ ಮಾಡಿಲ್ಲ ಮೇಡಮ್ ಇವರು ದುಡ್ಡು.
ನಮ್ ಪ್ರಾಬ್ಲಮ್ ಐತಲ್ಲ, ನಮ್ ಡಿಸ್ಟ್ರಿಕ್ಟ್ ಬಿಟ್ಟು ಬೇರೆ ಡಿಸ್ಟ್ರಿಕ್ಟ್ ಮಾಡಬಹುದು ಇತ್ತಲ್ಲ ಮೇಡಮ್, ಮತ್ತೆ ನಮ್ಮ ಹತ್ರ ಯಾಕೆ ದುಡ್ಡು ಇಸ್ಕೋಬೇಕು ಮೇಡಮ್? ಮತ್ತೆ ಥಿಯೇಟರ್ನವ್ರ ಹತ್ರ ಯಾಕೆ ಇಸ್ಕೋಬೇಕು ಮೇಡಮ್? ಅದೇ ದಿವಸ ದುಡ್ಡು ಯಾಕೆ ಇಸ್ಕೋಬೇಡ ದುಡ್ಡು? ಇವರು ಇವ್ರ ಪರ್ಸನಲ್ ಪ್ರಾಬ್ಲಮ್ ಬೇರೆ ದೇಶಕ್ಕೆ ಇರೋದಕ್ಕೆ ನಮ್ಮ ಹೆಸರುಗಳು ಹಾಳು ಮಾಡಿಬಿಟ್ರು ಮೇಡಮ್. ನಾವು ಹೆಂಗ್ ಜೀವನ ಮಾಡ್ಬೇಕು ಮೇಡಮ್? ಈಗ ನಮ್ಗೆ ಯಾರು ಇದು ಮಾಡ್ತಾರೆ ಹೇಳಿ ಮೇಡಮ್? ನಾವು ಕಳ್ಳರು, ನಾವು ಮೋಸ ಮಾಡುದು, ನಾವು ಸ್ವಿಚ್ ಆಫ್ ಮಾಡ್ಕೊಂಡು ಅಂತ ಟಿವಿ ನಲ್ಲಿ ಹೇಳ್ಬಿಡ್ತಾರಲ್ಲ ಇವರು, ನಾವು ಏನಂತ ಮಾಡ್ಬೇಕು ಮೇಡಮ್? ಮುಂದೆ ನಾವು ಹೆಂಗ್ ಜೀವನ ಮಾಡ್ಬೇಕು ಮೇಡಮ್? ಓಕೆ, ನೀವು ಸೂರಪ್ಪ ಬಾಬು ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀರಾ, ಅವ್ರು ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದಾರೆ, ಒಪ್ಕೊಳ್ಳೋಣ. ಬಟ್ ಕಿಚ್ಚ ಸುದೀಪ್ ಅವರು ಕೂಡ ಟ್ವೀಟ್ ನಲ್ಲೂ ಅದನ್ನೇ ಹೇಳ್ತಾ ಇದ್ರು, ಈಗ ನ್ಯೂಸ್ ಫಸ್ಟ್ ಜೊತೆಗೆ ಕೊಟ್ಟಿರೋ ಇಂಟರ್ವ್ಯೂ ನಲ್ಲೂ ಅದೇ ಹೇಳ್ತಾ ಇದಾರೆ, ವಿತರಕರಿಂದನೇ ಈ ಪ್ರಾಬ್ಲಮ್ ಆಗಿದ್ದು ಅಂತ ಹೇಳಿ. ಅದಕ್ಕೆ ಏನ್ ಹೇಳ್ತೀರಾ ಹೇಳಿ? ಏನು ಪ್ರಾಬ್ಲಮ್ ಆಗಿಲ್ಲ ಮೇಡಮ್, ಇಡೀ ಗಾಂಧಿನಗರ ಗೊತ್ತಿತ್ತು ಅವತ್ತು ಸಿನಿಮಾ ರಿಲೀಸ್ ಆಗಲ್ಲ ಅಂತೇಳಿ.